ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಹಾಗೆ ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅಲ್ಲೇ ಇರುವಂಥ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ. ಹಾಗಾದರೆ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡಿ. ಗಂಟೆ ಮಧ್ಯಾಹ್ನ 11:30 ಆಗ್ತಾ ಬಂತು. ನಂದು ಅಡುಗೆ ಕೆಲಸ ಎಲ್ಲ ಮುಗಿಸಿದ್ದೀನಿ. ಅಮ್ಮ ಎರಡು ಹೀರೆಕಾಯಿ ಕೊಯ್ದು ಕೊಟ್ಟಿದ್ಲು, ಅದನ್ನು ನಾನು ಇವತ್ತು ಸಾಂಬಾರು ಮಾಡಿದ್ದೀನಿ. ಹಾಗೆ ಮೊಟ್ಟೆ ಕೂಡ ಬೇಯಿಸಿ ಇಟ್ಟಿದ್ದೀನಿ. ಅಡುಗೆ ಕೆಲಸ ಎಲ್ಲ ಆಯಿತು, ಮನೆ ಕೆಲಸ ಎಲ್ಲ ಕೂಡ ಆಯಿತು. ಇವತ್ತು ಸ್ವಲ್ಪ ಮೋಡ ಇತ್ತು, ಶೌರ್ಯನ ಸ್ನಾನ ಮಾಡಿಸಿ ಮಲಗಿಸಿದ್ದೀನಿ. ಮೋಡ ಐತಿ, ಇನ್ನೇನು ಬಟ್ಟೆ ಎಲ್ಲ ಒಗಿಲಿಲ್ಲ. ಬಟ್ಟೆ ಎಲ್ಲ ಅಮ್ಮನೇ ವಾಶ್ ಮಾಡ್ತಾಳೆ, ನಾನು ಒಗೋದಿಲ್ಲ. ಇನ್ನು ಒಗಿಲಿಕ್ಕೆ ಹಾಕಿದ್ದಾಳೆ, ಇನ್ನು ಬರಬೇಕು. ಹುಲ್ಲು ಕೊಯ್ಲಿಕ್ಕೆ ಹೋಗಿದ್ದಾಳೆ ಅಮ್ಮ. ಎಷ್ಟೊಂದು ಮಳೆ ಆಯ್ತು ನೋಡಿ, ನಮ್ಮ ತೋಟ ಫುಲ್ ನೀರು ತುಂಬಿ ಹೋಯ್ತು, ಅಷ್ಟು ಮಳೆ ಆಯಿತು. ಮಳೆ ಆಗಿದ್ದು ನೋಡಿ ನಾನು ಏನು ಮನೆಯೇ ಬಿದೋತ್ತು ಮುಳುಗಿ ಹೋಗುತ್ತೇನೋ ಅಂದ್ಕೊಂಡಿದ್ದೆ, ಅಷ್ಟು ಮಳೆ. ಇಲ್ಲಿ ಶೌರ್ಯ ನೋಡಿ, ಹಾಯ್. ತೊಂಡೆಕಾಯಿನ ಕಳ್ಳ ಅಂತ ಕರೀತಾರೆ, ಹೀರೆಕಾಯಿನೂ ಕಳ್ಳನೇ ನೋಡಿ, ಅದು ಇರೋದೇ ಗೊತ್ತಾಗುತ್ತಿಲ್ಲ ಆ ಥರ. ನಮ್ದು ಇಲ್ಲೊಂದು ಎರಡು ಹಾಡಿ ದಾಟಿ ಆಮೇಲೆ ಅಲ್ಲಿ ಒಂದು ನಾಲ್ಕು ಮನೆ ಸಿಗುತ್ತೆ, ದಾಟಿ ಹೋದರೆ ಅಲ್ಲಿ ಆ ಕಡೆ ಇರೋದೇ ಸಮುದ್ರ ನೋಡಿ. ಎಷ್ಟು ಡಿಫ್ರೆಂಟಾಗಿ ಹೂವು ಐತೆ ನೋಡಿ, ಫಸ್ಟ್ ಟೈಮ್ ನೋಡಿರೋದು ನಾನು. ವೈಟ್ ಹೂವಲ್ಲಿ ಒಂಥರ ಪಿಂಕ್ ಕಲರ್ ಎರಡು ಮಿಕ್ಸ್ ಆಗಿ ಎಷ್ಟು ಚಂದ ಕಾಣಿಸ್ತಾ ಇತ್ತು ನೋಡಿ. ಫಸ್ಟ್ ಟೈಮ್ ನೋಡೋದು ನಾನು ಈ ರೀತಿಯಾಗಿರೋದು. ಎಲ್ಲ ಭತ್ತ ಆಗಿದೆ, ಕೆಲವು ಕಡೆ ಎಲ್ಲ ಭತ್ತ ಇನ್ನೂ ಆಗಲಿಲ್ಲ, ನಮ್ಮ ಕಡೆ ಆಗಿದೆ ನೋಡಿ. ಶೌರ್ಯ ನೋಡಿ ಎಲ್ಲಿ ನಿಂತ್ಕೊಂಡಿದ್ದಾನೆ ಅಂತ, ಎಂತ ಕಚ್ಚುತ್ತ ಶೀಶಿ ಶೀಶಿ, ಅದೆಂತ ಚಡ್ಡಿ ಮೇಲೆ ಮಾಡುದ ಶೀಶಿಗೆ. ಮುದ್ರಂಗಿ ಸೊಪ್ಪಂದ್ರೆ ಇದೆ ನೋಡಿ, ಅವಾಗೆಲ್ಲ ಮೆಹಂದಿ ಹಚ್ಕೊಳ್ತಿರ್ಲಿಲ್ಲ, ಇದನ್ನೇ ರುಬ್ಬಿ ಹಚ್ಕೊಳ್ತಾ ಇದ್ದು. ಇವಾಗ ನಾನು ತಲೆ ಸ್ನಾನ ಮಾಡೋಕ್ಕಿದ್ರ ಮುಂಚೆ ಫಸ್ಟ್ ಇದನ್ನೇ ನಾನು ರುಬ್ಕೊಂಡು ಹಚ್ಚಿರ್ತೀನಿ. ನಿನ್ನೆ ಕೂಡ ಹಚ್ಚಿ ತಲೆ ಸ್ನಾನ ಮಾಡಿದ್ದೀನಿ, ತುಂಬ ಶೈನಿಂಗಾಗಿ ಮತ್ತು ಉದ್ದ ಬೆಳೆಯೋಕ್ಕೆ ಹೆಲ್ಪ್ ಆಗುತ್ತೆ. ನಿಮ್ಗೆ ಗೊತ್ತುಂಟ ಈ ಸೊಪ್ಪು ಅಂತ ಹೇಳಿ. ಇಲ್ಲಿ ದೊಡ್ಡ ಬದನೆಕಾಯಿ ಐತೆ ನೋಡಿ, ಅದು ಒಂದು ಸೈಡ್ ಫುಲ್ ಒಂಥರ ಹಾಳಾಯಿತು. ಇದೇ ಆಗ್ತಾ ಇರೋದು ಈ ಬದನೆಕಾಯಿ ಗಿಡದಲ್ಲಿ, ಇರಬೇಕಚ್ಚಿತ್ತು ನೋಡಿ. ಇಲ್ಲಿ ನೋಡಿ, ಇದಕ್ಕೆ ನಾವು ಚೌಳಿ ಅಂತ ಕರಿತೀವಿ. ಇದು ಎಷ್ಟು ಚಂದ ಮಾಡಿ ಗೂಡು ಕಟ್ಕೊಳುತ್ತೆ ನೋಡಿ, ಇದು ಕಚ್ಚಿದ್ರೆ ಮಾತ್ರ ಸಿಕ್ಕಾಪಟ್ಟೆ ಉರಿತ್ತು. ಅಂತ ದಾಸವಾಳ ಹೂವದಲ್ಲಿ ಇದು ಕೂಡ ನನ್ನ ಫೇವ್ರೆಟ್. ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಾಳಿನ ವ್ಲಾಗ್ನಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ಟೇಕ್ ಕೇರ್.